ಗೈಸ್ ಟೈಮ್ ಸೀರೀಸ್ ಅಲ್ಲಿ ನಮಗೆ ಬಿಡಿಎ ಬಿಸ್ನೆಸ್ ಡೈನಮಿಕ್ ಅನಾಲಿಸಿಸ್ ಕರೆಕ್ಟಾ ಡಾಟಾ ಅನಾಲಿಸಿಸ್ ಬಿಸ್ನೆಸ್ ಡಾಟಾ ಅನಾಲಿಸಿಸ್ ಎಸ್ ಬಿಸ್ನೆಸ್ ಡಾಟಾ ಅನಾಲಿಸಿಸ್ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇದಕ್ಕೆ ಹಳೆ ಹೆಸರು ಬಂದು ಕ್ಯೂ ಎ ಬಿ ಡಿ ಅಂತ ಹೇಳಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂಡ್ ಬಿಸ್ನೆಸ್ ಡಿಸಿಷನ್ಸ್ ಅಂತ ಇತ್ತು ಈಗ ಇದನ್ನ ಬಿಡಿಎ ಅಂತ ಕರೀತಾರೆ ಏನಾದರೂ ಆಗಿರಲಿ ಚಾಪ್ಟರ್ಸ್ ಮಾತ್ರ ಅದೇ ಇರುತ್ತೆ ಓಕೆನಾ ಸೊ ಇಲ್ಲಿ ನಮ್ದು ಒಂದು ಚಾಪ್ಟರ್ ಇದೆ ಅದನ್ನೇ ಟೈಮ್ ಸಿರೀಸ್ ಅಂತ ಹೇಳಿ ಈ ಟೈಮ್ ಸಿರೀಸ್ ಚಾಪ್ಟರ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಕ್ವಶನ್ಗೆ ಹೋಗ್ತೀನಿ ಕ್ವಶನ್ ಇಂದ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಆಮೇಲಿಂದ ಏನಿದ್ರಿಂದ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸುಮ್ಮನೆ ನಾನು ನಿಮ್ಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಪ್ರತಿಯೊಂದು ವಿಚಾರನು ಹೇಳೋ ಬದಲು ಫಸ್ಟ್ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಗೆ ಹೋಗೋಣ ನೋಡಿ ಇಲ್ಲಿ ನಮ್ಗೆ ಲೀಸ್ಟ್ ಸ್ಕ್ವಯರ್ ಮೆಥಡ್ ನಲ್ಲಿ ಓಕೆನಾ ಏನದು ಲೀಸ್ಟ್ ಸ್ಕ್ವಯರ್ ಮೆಥಡ್ ನಲ್ಲಿ ನಮಗೆ ಒಂದು ಟ್ರೆಂಡ್ ಲೈನ್ ಅನ್ನ ಮಾಡಿ ಸ್ಟ್ರೈಟ್ ಲೈನ್ ಅಥವಾ ಟ್ರೆಂಡ್ ಲೈನ್ ಅನ್ನ ಮಾಡಿ 7 ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾಗ ಅಂತ ಹೇಳಿದ್ದಾರೆ ಇಲ್ಲಿ ಸೇಲ್ಸ್ 2014 ಇಂದ 2020 ವರೆಗೂ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತೆ ಏನಾಗ್ತಾ ಇದೆ ಕಡಿಮೆ ಆಗಿದೆ ಮತ್ತೆ ಜಾಸ್ತಿ ಆಗ್ತಾನೆ ಇದೆ ಕರೆಕ್ಟಾ ಇದರದ್ದು ಟ್ರೆಂಡ್ ಯಾವ ತರ ಇದೆಯಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲೋ ಮಧ್ಯದಲ್ಲಿ ಒಂದ್ ಕಡೆ ಏನಾಗಿದೆ ಡಿಸ್ಟರ್ಬ್ ಆಗಿದೆ ಕಡಿಮೆ ಆಗಿದೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಕರೆಕ್ಟಾ ಈಗ ನಾವು ಸ್ಟ್ರೇಟ್ ಲೈನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇರತಕ್ಕಂಥದ್ದು ಒಂದೇ ಒಂದು ಕ್ವಶನ್ ಒಂದೇ ಒಂದು ಫಾರ್ಮುಲಾ ಏನದು ಫಾರ್ಮುಲಾ ಅಂದ್ರೆ ವೈ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತ ಹೇಳಿ ವೈ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತ ಹೇಳಿ ಸೊ ವೈ ನ ನಾವು ಸ್ಟ್ರೈಟ್ ಲೈನ್ ಅಂತ ಕರಿತಾ ಇದ್ವಿ ಏನಂತ ಕರಿತಾ ಇದೀವಿ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ ಈಗ ನಮಗೆ ಎಷ್ಟು ವರ್ಷದ ಕೊಟ್ಟಿದ್ದಾರೆ ಅಂದ್ರೆ 7 ವರ್ಷದ ಕೊಟ್ಟಿರೋದ್ರಿಂದ ಎನ್ ಅಂತ ಹೇಳಿ ನಾವು 7 ವರ್ಷದ ಎನ್ ಅಂತ ಹಾಕ್ಬಿಡ್ತೀವಿ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಸರ್ ಎ ಅಂದ್ರೆ ಏನು ನೋಡಿ ಎ ಅಂತ ಹೇಳಿದ್ರೆ ಇಲ್ಲಿ ಬರೀಲ್ಲ ನಾನು ಎ ಇಸ್ ಈಕ್ವಲ್ಸ್ ಟು ಅದಕ್ಕೆ ಒಂದು ಚಿಕ್ಕದೊಂದು ಫಾರ್ಮುಲಾ ಇದೆ ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ ಏನದು ಎ ಇಸ್ ಈಕ್ವಲ್ಸ್ ಟು ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಬಿ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂತ ಕರಿತೀವಿ ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂತ ಕರಿತೀವಿ ಹಾಗಾದ್ರೆ ಸರ್ ಇದು ಎಕ್ಸ್ ಅಂದ್ರೆ ಯಾವುದು ವೈ ಅಂದ್ರೆ ಯಾವುದು ನೋಡಿ ಯಾವಾಗ್ಲೂ ಅಷ್ಟೇ ನಮಗ್ ಕೊಟ್ಟಿರ್ತಕ್ಕಂತ ಸೇಲ್ಸ್ ಏನಿದೆ ಇದನ್ನ ಯಾವಾಗ್ಲೂ ನಾನು ಎ ಅಂತ ಕರಿತೀನಿ ವೈ ಅಂತ ಕರಿತೀನಿ ಏನಂತ ಕರಿತೀನಿ ವೈ ಅಂತ ಕರಿತೀನಿ ಹಾಗಾದ್ರೆ ಎಕ್ಸ್ ಎಲ್ಲಿಂದ ಬರುತ್ತೆ ಸರ್ ಅಂತ ಅಂದ್ರೆ ಎಕ್ಸ್ ನ ಕೊಟ್ಟಿಲ್ಲ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಸರ್ ಹೆಂಗ್ ಸರ್ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡತಕ್ಕಂಥದ್ದು ತುಂಬಾ ಈಸಿ ಈಗ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಶನ್ಸ್ ಎಷ್ಟಿದೆ ಅಂದ್ರೆ 1, 2, 3, 4, 5, 6, 7 ಇದೆ ಕರೆಕ್ಟಾ ಅಲ್ಲಿಗೆ ನಾವು ಫಸ್ಟ್ 3 ಬಿಟ್ಟು ಲಾಸ್ಟ್ 3 ಬಿಟ್ಟು ಇದನ್ನ ನಾವು 0 ಅಂತ ಅನ್ಕೋಣ ಮೇಲ್ಗಡೆಯಿಂದ ಹೋದ್ರೆ -1, -2, -3 +1, +2, +3 ಅಂತ ಅನ್ಕೋಣ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಬಂತು ಕರೆಕ್ಟ್ ಏನಪ್ಪ ಈಗ ಎಕ್ಸ್ ವ್ಯಾಲ್ಯೂ ಬಂತು ನಮ್ಗೆ ಏನ್ ಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಬೇಕು ಕರೆಕ್ಟಾ ಎಕ್ಸ್ ಸ್ಕ್ವೇರ್ ಬೇಕು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತಪ್ಪ 9, 4, 1, 0, 1, 4, 9 ನಿಮ್ಗೆ ಎಲ್ಲಾದ್ರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ಹೇಳಿ ಸರ್ ಕನ್ಫ್ಯೂಸ್ ಆಗ್ತಾ ಇದ್ರೆ ನಿಲ್ಸಿ ಅಂತ ಹೇಳಿ ಓಕೆನಾ ಎಲ್ಲೂ ಇಲ್ಲ ಏನು ಇಲ್ಲ ತಾನೆ ಓಕೆ ಈಗ ಎಕ್ಸ್ ಸ್ಕ್ವೇರ್ ಬಂತು ನಮ್ಗೆ ಬೇಕಾಗಿರೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸ್ ಇಂಟು ವೈ ಬೇಕು ಕರೆಕ್ಟಾ ಎಕ್ಸ್ ಇಂಟು ವೈ ಕರೆಕ್ಟಾ ಪ್ಲಸ್ ಇಂಟು -300 +(-210) ಇದು -109 ಇದು 0, 102 4,432 ನಾ ಎಷ್ಟೋ ಸಾರಿ 216 ಇದೆಷ್ಟೋ 336 ಕರೆಕ್ಟೇನಾ ಕರೆಕ್ಟ್ ಇಲ್ಲ ಕರೆಕ್ಟ್ ಈಗ ನಮಗೆ ಏನೇನ್ ಬೇಕು ಅಂದ್ರೆ ಎಕ್ಸ್ ಇಂಟು ವೈ ಬೇಕು
एक्स स्क्वायर टोटल बेकु एक्स गे आवश्यकते इल्ल नमगे हौदा वै वैल्यू बेकु वै एष्टु इदे अंत नोडोण ಯಾವುದಾದ್ರು ಟೋಟಲ್ ಮಾಡಬೇಕು ಅದನ್ನ ಮಾತ್ರ ಬೇಕಾಗಿರೋದು ಮಾತ್ರ ಮಾಡಬೇಕು ಬೇಡದೇ ಇರೋದನ್ನ ಮಾಡಬಾರದು ಓಕೆನಾ ಈಗ ಇದು 20 30 32 732 732 ಓಕೆ ಇದು 10 14 10 14 28 ಕರೆಕ್ಟಾ ಇದು 12 14 23 5 6 7 3 5 6 ಓ ಸಾರಿ ಸಾರಿ ಇದು ಪ್ಲಸ್ ಎಲ್ಲ ಆಡ್ ಮಾಡಬೇಕು ಮೈನಸ್ ಎಲ್ಲ ಆಡ್ ಸರ್ ಮೈನಸ್ 6 1 9 ಬರುತ್ತೆ ಸರ್ ಮೈ ಪ್ಲಸ್ ಪ್ಲಸ್ ಎಷ್ಟು ಬರುತ್ತೆ ಹೇಳಿ 35 ಬರುತ್ತೆ ಸರ್ 4 5 658 ಮೈನಸ್ ಗಳೆಲ್ಲ ನೋಡಿದ್ರೆ 6 1 9 ಬರುತ್ತೆ ಸರ್ 6 1 9 ಅಲ್ಲಿಗೆ 39 ಪ್ಲಸ್ ವ್ಯಾಲ್ಯೂ ಬರುತ್ತೆ ಕರೆಕ್ಟಾ ಈಗ ಎ ವ್ಯಾಲ್ಯೂಸ್ ಬರುತ್ತೆ ಬಿ ವ್ಯಾಲ್ಯೂಸ್ ಬರುತ್ತೆ ನೋಡಿ ए वैल्यू समेशन वाई अंदर ये स्थिति है 732 डिवाइडेड बाय 7 ये सब ये वैल्यू ये सो 7 वंसा 104.57 सर प्लस सर 654 बनते हैं क्या रुपए 654 654 ಹನ್ನೆರಡು ಹದಿನಾಲ್ಕು ಕರೆಕ್ಟ್ ಥರ್ಟಿ ಫೈವ್ ಓಕೆನಪ್ಪ ಈಗ 35 ಡಿವೈಡೆಡ್ ಬೈ 28 ಕರೆಕ್ಟಾ 1.25 ವೆರಿ ಗುಡ್ ಕರೆಕ್ಟ್ ಆಗಿದೆ ಈಗ ನಮಗೆ ಎ ವ್ಯಾಲ್ಯೂ ಬಂತು ಬಿ ವ್ಯಾಲ್ಯೂ ಬಂತು ಈಗ ನಾವು ಟ್ರೆಂಡ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಈ ಸ್ವಲ್ಪ ಹತ್ರ ಹಾಕೊಂಡ ಈ ವೈ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಓಕೆನಾ ಇದನ್ನ ಮಾಡಿದ್ರೆ ನಗಬಾರ್ದಪ್ಪ ಓಕೆನಾ ಸರ್ ಏನ್ ಸರ್ ಇದಕ್ಕೆ 14 ಮಾರ್ಕ್ಸ್ ಕೊಡ್ತಾರಾ ನಿಜವಾಗ್ಲೂ ಕೊಡ್ತಾರಾ ಅಂತ ನಗಬಾರ್ದು ಓಕೆನಾ ಈಗ ನಮಗೆ ವೈ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ಅದನ್ನೇ ಮ್ಯಾಥ್ ಮಾಡಬೇಕಾಗಿ ವೈ ಇಸ್ ನಥಿಂಗ್ ಬಟ್ ಟ್ರೆಂಡ್ ವ್ಯಾಲ್ಯೂ ಓಕೆನಾ ಈಗ ಎ ವ್ಯಾಲ್ಯೂ ಗೊತ್ತಿದೆ ಎಸ್ ಇದೆಪ್ಪ 104.57 ಕರೆಕ್ಟಾ 104.57 ಎಲ್ಲ ಇಯರ್ಗೂ ಅಲ್ಲ ಹಾಕೊಳ್ಳಿ ಸ್ವಲ್ಪ ಪೇಷನ್ಸ್ ಇಂದ ಮಾಡಬೇಕು ಇಲ್ಲ ಅಂದ್ರೆ ಪೇಷಂಟ್ ಹಾಕಿದ್ರು ಮಾರ್ಕ್ಸ್ ಬರಲ್ಲ ಓಕೆನಾ ಎ ವ್ಯಾಲ್ಯೂ ಬರ್ಕೊಂಡು ಇಲ್ಲಿ ಏನಂತ ಇದೆಯಪ್ಪ ಪ್ಲಸ್ ಅಂತ ಇದೆ ಕರೆಕ್ಟಾ ಎಲ್ಲ ಪ್ಲಸ್ ಹಾಕೊಳ್ತೀನಿ ಹಾಕೊಂಡ ಈಗ ಬಿ ವ್ಯಾಲ್ಯೂ ಎಷ್ಟಪ್ಪ ಬಂದಿದೆ 1.25 ಕರೆಕ್ಟಾ 1.25 ಅಲ್ಲಿಗೆ ಎ ವ್ಯಾಲ್ಯೂಸ್ ನ ಪ್ಲಸ್ ಗಳನ್ನ ಬಿ ವ್ಯಾಲ್ಯೂಸ್ ನ ಬರ್ಕೊಂಡಿದ್ದಾರೆ ನೆಕ್ಸ್ಟ್ ಏನಿದೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಎಷ್ಟಪ್ಪ ಇದೆ ಮೈನಸ್ ಒನ್ ಜೀರೋ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಇಂಟು ಮೈನಸ್ ತ್ರೀ ಇಂಟು ಮೈನಸ್ ಟೂ ಇಂಟು ಮೈನಸ್ ಒನ್ ಇಂಟು ಜೀರೋ ಇಂಟು ಪ್ಲಸ್ ಒನ್ ಇಂಟು ಪ್ಲಸ್ ಟೂ ಇಂಟು ಪ್ಲಸ್ ತ್ರೀ ಕರೆಕ್ಟ್ ಏನಪ್ಪ ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನ್ಗೊತ್ತಾ ನೀವು ಮಾಡಬೇಕಾಗಿರೋ ಕೆಲಸ ವೆರಿ ಸಿಂಪಲ್ ಓಕೆನಾ ಈ 1.25 ಇಂಟು ತ್ರೀ ಮಾಡಿ ಮೈನಸ್ ಇಲ್ಲ 1.25 ಇಂಟು ತ್ರೀ ಮೈನಸ್ ಪ್ಲಸ್ ಏನು ಮಾಡಿ 3.75 ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಕರೆಕ್ಟಾ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಮೈನಸ್ 3.75 ಇಲ್ಲಿ 1.25 ಇಂಟು ತ್ರೀ 3.75 ಬಂತು ಹಾಗಾದ್ರೆ ಇಲ್ಲೂ ಕೂಡ ಎಷ್ಟು ಬರಬೇಕು ಅಷ್ಟೇ ತಾನೇ ಬರಬೇಕು ಬಟ್ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಡಬಲ್ ಡಬಲ್ ಡೇ ಮಾಡಕ್ ಹೋಗ್ಬೇಕು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ 1.25 ಇಂಟು ಟೂ ಮಾಡಿದ್ರೆ 2.50 ಕರೆಕ್ಟಾ ಅದು ಎಂತದ್ದು ಮೈನಸ್ 2.50
ಇಲ್ಲೇನಾಗುತ್ತೆ ಪ್ಲಸ್ ಟು ಪ್ಲಸ್ ಟೂ ಪಾಯಿಂಟ್ ಫೈವ್ ಜೀರೋ ಕರೆಕ್ಟಾ ವೆರಿ ಗುಡ್ ವೆರಿ ಗುಡ್ ಐ ಅಪ್ರಿಶಿಯೇಟ್ ನೆಕ್ಸ್ಟ್ ಒನ್ ಪಾಯಿಂಟ್ ಟೂ ಫೈವ್ ಇಂಟು ಒನ್ ಅಂದ್ರೆ ಒನ್ನೇ ಬರುತ್ತೆ ಒನ್ ಪಾಯಿಂಟ್ ಟೂ ಫೈವ್ ಬರುತ್ತೆ ಆದ್ರೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಬರುತ್ತೆ ಕರೆಕ್ಟಾ ಇದು ಒನ್ ಪಾಯಿಂಟ್ ಟೂ ಫೈವ್ ಪ್ಲಸ್ ಕರೆಕ್ಟ್ ಏನಪ್ಪ ಇದು ಜೀರೋ ವ್ಯಾಲ್ಯೂ ಬರುತ್ತೆ ಕರೆಕ್ಟ್ ಏನಪ್ಪ ಈಗ ಇಷ್ಟನ್ನು ಕ್ಯಾನ್ಸಲ್ ಮಾಡ್ತೀವಿ ಯಾಕೆ ಅಂದ್ರೆ ಇದ್ರ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಇಟ್ಬಿಟ್ಟಿ ಕರೆಕ್ಟಾ ಈಗ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಮೈನಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಮಾಡ್ಬೇಕು ಯಾಕೆಂದ್ರೆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ ಮೈನಸ್ ವ್ಯಾಲ್ಯೂ ಆಗುತ್ತೆ ಇದನ್ನ ಬಿಟ್ಬಿಡಿ ಈ ಪ್ಲಸ್ ವ್ಯಾಲ್ಯೂಸ್ ಬಿಟ್ಬಿಡಿ ಇಲ್ಲೇನಿರುತ್ತೆ ಅದನ್ನ ತಗೋಣ ಓಕೆನಾ ಹ್ಮ್ ಎಷ್ಟು ಹಂಡ್ರೆಡ್ ಪಾಯಿಂಟ್ ಏಟ್ ಹಂಡ್ರೆಡ್ ಪಾಯಿಂಟ್ ಏಟ್ ಟು ಏಟ್ ಟು ಹಾ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಮೈನಸ್ ಟೂ ಪಾಯಿಂಟ್ ಫೈವ್ ಸೆವೆನ್ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ಜೀರೋ ಸೆವೆನ್ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ಜೀರೋ ಸೆವೆನ್ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಒನ್ ಜೀರೋ ತ್ರೀ ಪಾಯಿಂಟ್ ತ್ರೀ ಟೂ ತ್ರೀ ಟೂ ಇದು ಜೀರೋ ಆಗಿರೋದ್ರಿಂದ ಸೇಮ್ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಉಳಿಯುತ್ತೆ ಕರೆಕ್ಟ್ ಈಗ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಪ್ಲಸ್ ಒನ್ ಪಾಯಿಂಟ್ ಟೂ ಫೈವ್ ಒನ್ ನಾಟ್ ಫೈವ್ ಪಾಯಿಂಟ್ ಏಟ್ ಟೂ ಏಟ್ ಟೂ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಇಂಟು ಟೂ ಪಾಯಿಂಟ್ ಫೈವ್ ಸೆವೆನ್ ಒನ್ ನಾಟ್ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಸೆವೆನ್ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಪ್ಲಸ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಒನ್ ನಾಟ್ ಏಟ್ ಪಾಯಿಂಟ್ ತ್ರೀ ಟೂ ತರ್ಟಿ ಟೂ ನೋಡಿ ಸರ್ ಇದು ನಮಗೆ ಏನಂತ ಹೇಳ್ತೀವಿ ಅಂದ್ರೆ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ ಸ್ಟ್ರೈಟ್ ಲೈನ್ ವ್ಯಾಲ್ಯೂಸ್ ಏನಿದು ಸ್ಟ್ರೈಟ್ ಲೈನ್ ವ್ಯಾಲ್ಯೂಸ್ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ ಅಥವಾ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ ಈಗ ನೀವು ಒಂದು ನಿಮಿಷ ನೋಡಿ ನಿಮ್ಗೆ ಒನ್ ನಾಟ್ ಪಾಯಿಂಟ್ ಒನ್ ಹಂಡ್ರೆಡ್ ಪಾಯಿಂಟ್ ಏಟ್ ಟು ಇನ್ಕ್ರೀಸ್ ಮತ್ತೆ ಇನ್ಕ್ರೀಸ್ ಮತ್ತೆ ಇನ್ಕ್ರೀಸ್ ಮತ್ತೆ ಇನ್ಕ್ರೀಸ್ ಮತ್ತೆ ಇನ್ಕ್ರೀಸ್ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒನ್ ಹಂಡ್ರೆಡ್ ಅಂಡ್ ಏಟ್ ಒನ್ ಹಂಡ್ರೆಡ್ ಅಂಡ್ ಏಟ್ ಪಾಯಿಂಟ್ ಏಟ್ ಟು ಒನ್ ನಾಟ್ ಟೂ ಪಾಯಿಂಟ್ ಒನ್ ನಾಟ್ ತ್ರೀ ಪಾಯಿಂಟ್ ಒನ್ ನಾಟ್ ಫೋರ್ ಪಾಯಿಂಟ್ ಒನ್ ನಾಟ್ ಫೈವ್ ಪಾಯಿಂಟ್ ಒನ್ ನಾಟ್ ಸೆವೆನ್ ಪಾಯಿಂಟ್ ಒನ್ ನಾಟ್ ಏಟ್ ಪಾಯಿಂಟ್ ನೀವು ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಆಗಿ ಒಂದು ಲೈನ್ ಇಡುತ್ತೆ ಏನಾಗುತ್ತೆ ಸ್ಟ್ರೈಟ್ ಆಗಿ ಅಪ್ವರ್ಡ್ ಟ್ರೈನ್ ಲೈನ್ ಬರುತ್ತೆ ಏನ್ ಬರುತ್ತೆ ಅಪ್ವರ್ಡ್ ಟ್ರೈನ್ ಲೈನ್ ಬರುತ್ತೆ ಅದನ್ನ ಪ್ರೂವ್ ಮಾಡೋದನ್ನೇ ನಾವು ಟೈಮ್ ಸೀರೀಸ್ ಅಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ನ ಮಾಡ್ತೀವಿ ಇಸ್ ಮಾಡೋದೇ ಒಂದು ಫೋರ್ಟೀನ್ ಇದರ ಜೊತೆಗೆ ಒಂದು ಗ್ರಾಫ್ ಕೂಡ ಕೇಳಿದ್ರೆ ಗ್ರಾಫ್ ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಓಕೆನಾ